夏から夏から夏からサメ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 夏からAnd
ಆಹಾರವನ್ನ ತೊಗೊಂಡು ನೆಲಕ್ಕೆ ನೀನ್ ಇಡಕ್ಕೆ ಅಂತ ಹೋಯ್ತಂದ್ರೆ ಆಹಾ ಲಕ 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 ಅನ್ನೋ ಹೆಣ್ಮಗ ಕಾಣಿಸ್ಬೇಕಾ? ಹಾಗಾದ್ರೆ ಭೂಮ್ ತಾಯಿ ಎಂಬೋಳು ನನ್ ಸಂತ ಕೇಳ್ಕೊಂಡ್ಬಿಟ್ಟು ನಮ್ಗೊಂದು ಮಗನೇ ಕೊಟ್ಬಿಟ್ಟವಳೆ ಅಂತ ಅಂದು ಸಣ್ಣ ಮಾಡ್ಕೊಂಡು ಭೂಮ್ ತಾಯಿಗೆ ಆ ಮಗನ ಹಂಗೆ ಎತ್ಕೊಂಡು ಬಂದ, ಕಣ್ಣಾಗ ಹಾಕಿ ಸಾಕದ. ಕೆಳಕ್ ಬಿಟ್ರೆ ಇರುವೆ ಕಚ್ಕೊಂಡು ಹೋದದ್ದೇನು, ಮ್ಯಾಗ ಇಡ್ಕೊಂಡ್ರೆ ಕಾಗೆ ಕಚ್ಕೊಂಡು ಹೋದದ್ದೇನು, ಜಾಮಾನ ಮಾಡಿ ಸಾಕ್ದ. ಏನು ಕೇಳಿ ಅದ್ರ ಮನೆ ತುಪ್ಪ ಅನ್ನನೇ ಉಂಡ್ಕೊಂಡು ಅದ್ ನಿಮ್ಗೇನೆ ಒಂಬಳೆ ಲಕ ಲಕ ಅಂತಲ್ಲ ಹಂಗ ಬೆಳ್ಕೊಂಡ್ಬಿಟ್ರು ಸೀತೆ. ಸೀತೆ ಅಂತ ಹೆಸರು ಮಾಡಿದ್ದ ನೋಡ್ರಿ, ಮರ್ತೆ ಬಿಟ್ಟಿದ್ದೆ ಹೆಸರು ಹೇಳಲ್ವಾ. ಚಂದಾಗಿದ್ಲು ಅಂತೀಯ, ಸಾಬೂನ್ ಹಾಕಿ ಕೈ ಬೆಳ್ಕೊಂಡು ಮುಟ್ಬೇಕು ಹಂಗಿದ್ಲು ಲಕ ಲಕ ಅಂತ. ಹಾಗ ಆ ಮಗ ಐತಲ್ಲ ಹಂಗೆ ವಯಸ್ಸಿಗೆ ಬಂದ್ಲು, ಇನ್ನ ಮದ್ವೆ ಮಾಡ್ಬೇಕಲ್ಲಪ್ಪ, ಎಲ್ರು ಅತ್ತೆಗೆ ಅಂತ ಮಾಡೋದು. ಆಮೇಲೆ ರಾಜನು ಏನ್ ಮಾಡ್ದ, ಆಹಾ ಈಗ ಹಿಂಗೆ ಗಿಣಿಯಂಗೆ ಸಾಕಿದ್ದೀನಲ್ಲ ಅಪ್ಪ ತಂಗೆನೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡೋಣ, ಒಳ್ಳೆ ಬಲಶಾಲಿಯಾಗಿರೋ ಗಂಡನ್ನ ಹುಡುಕ್ಬೇಕಲ್ಲ ಅಂತವ ಒಂದು ಪಿಳಾನ ಮಾಡ್ದ. ಪಿಳಾನ ಏನು ಅಂತ ಕೇಳತ್ತೇನೆ, ಪಿಳಾನು ಏನ್ ಮಾಡ್ದ ಅಂತಂದ್ರೆ ಈಗ ಚೆನ್ನೈ ಇದ್ನಲ್ಲ ಅವ್ರ ಅಪ್ಪನ್ಗೆ ಸಾಕ್ಷಾತ್ ಶಿವ ಒಂದ್ ಬಿಲ್ಲು ಬಾಣನ್ನ ಪ್ರೇಸ್ ಕೊಟ್ಬಿಟ್ಟಿದ್ದ. ಯಾಕೆ ಪ್ರೇಸ್ ಕೊಟ್ಟಿದ್ದ ಅಂತಂದ್ರೆ ಆ ಶಿವ ಅಂಬನ್ಗೂನು ಏನೋ ಹಿಂಗೆ ಕಷ್ಟಕ್ಕೆ ಬಂದ್ಬಿಟ್ಟಿತ್ತು. ಈ ಕಷ್ಟ ಅಂಬೋದೈತಲ್ಲ ನರ್ಮನ್ಸರ್ಗು ತೊಕ್ಕಿದ್ದಲ್ಲ, ದೇವ ಅದು ದೇವತೆಗಳು ತೊಕ್ಕಿದ್ದಲ್ಲ. ಆಗ ಅವ್ನ ಕಷ್ಟ ಬಂದಾಗ ಜನಕ ಅವರಪ್ಪ ಅವನಿಗೆ ಸಹಾಯ ಮಾಡಿದ್ದ. ಅದಕ್ಕೆ ತಕಳ ವ್ಯಾಸಟ್ಟ ನಂಗೆ ಸಹಾಯ ಮಾಡಿದ್ಯಾ ಈ ಬಿಲ್ಲು ಬಾಣ ಇಟ್ಕ ಅಂತ ಕೊಟ್ಟಿದ್ದ. ಸೋಂಕೆ ಅಲ್ಲ ಅದು ಬಿಲ್ಲು ಬಾಣ ಅಂತಂದ್ರೆ ಬಿಡೋದಿರ್ಲಿ ಎತ್ತಕ್ಕೆ ಆಯ್ತಾ ಇರ್ಲಿಲ್ಲ. ಆಗ ಅಂಥ ಬಿಲ್ಲು ಬಾಣನ ಸೀತೆ ಆಗೀಗ ದುಡು ಬಾಳು ಬಾಡತ್ತ ಎತ್ತಿ ಮಡಿಗೆ ಇಡ್ತಾ ಇದ್ದು. ಅವಳಿಗೆ ಸಾಲೆ ಇಷ್ಟ ಅದು ಬಿಲ್ಲು ಬಾಣ ಅಂತಂದ್ರೆ ಇವನೇನ್ ಮಾಡ್ದ, ಊರವ್ರ ಮೇಲೆ ಒಂದು ಡಂಗೂರ ಹೊಡ್ಸ್ಬಿಟ್ಟ. ಏನಂತವ, ಈಗ ಈ ಬಾಣ ಬಿಲ್ಲು ಏನದಲ್ಲ ಅದನ್ನ ಯಾರು ಎತ್ತಿ ಬಿಡ್ತಾರೋ ಅವ್ರಿಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡೋದು ಅಂತವ ಡಂಗೂರ ಹೊಡ್ಸ್ಬಿಟ್ಟ. ಅವನಿನ್ನೇ ಅಂತ ಯಾಕ್ರೇಸಿ ನೋಡ್ರಿ, ಕಷ್ಟ ಸುಖದ ಬಾರ ಹೊರೋನಿಗೆ ಬಿಟ್ಬಿಟ್ಟು ಬಿಲ್ಲು ಬಾಣ ಹೊರೋನಿಗೆ ಮಗಳ ಕೊಡ್ತೀನಿ ಅಂತ. ಈಗ ತಾನೆ ಯಾರ ಮಾಯ ಕೇಳ್ತಾರೆ ಹೆಣ್ಮಕ್ಳನ್ನ ಎಂತವ್ ಬೇಕು ನಿನ್ಗೆ ಮದ್ವೆ ಮಾಡ್ಕೊಳಕ್ಕೆ ಅಂತ ಮೂಗ್ದಾರ ಹಾಕಿದಂಗೆ ದನನ ಕೋಣನ ಕಳ್ಸ್ದಂಗೆ ಕಳಿಸ್ಬಿಡ್ತಾರೆ. ಆಗ್ಲೂ ಹಂಗೆ ಹೇಳ್ತಿತ್ತು. ಆಯ್ತು ಸರಿ, ಎಲ್ಲರೂ ನೋಟಿಸ್ ಕಳಿಸಿದ್ರಲ್ಲ ಓದ್ಕೊಂಡ್ಬಿಟ್ರು. ಅದ್ರಾಗೆ ದಶರಥನ ಮಗ ಅಯೋಧ್ಯೆ ನಾಗಿದ್ನಲ್ಲ ಶ್ರೀರಾಮಚಂದ್ರ, ಅವನು ನೋಟಿಸ್ ನೋಡ್ಕೊಂಡ ಸೀತೆ ಬೋ ಚಂದಾಗಿದ್ಲು ಬೋ ಬುದ್ಧ ಬಂದೆ ಆದ್ರೆ ಅವ್ಳನ್ನ ಮದ್ವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಅವನು ಬಂದ ಇಲ್ಲಿಗೆ ಬಿಲ್ಲು ಬಾಣ ಎತ್ತದಕ್ಕೆ ಅಂತ. ಬಂದಿದ್ದು ಆ ಬಿಲ್ಲು ಬಾಣನ ಹಿಂಗ್ ಎತ್ತಿ ಈಗ ಹಿಂಗ್ ಬಿಟ್ಟಿದ್ದಷ್ಟೇ ಅಲ್ಲದೇ ಹಂಗೆ ಮೂರ್ತಿ ಲಡ್ಡ ತಂದ ಈ ಕಡೆ ಕೊಂದ್ಸುಂಡು ಈ ಕಡೆ ಕೊಂದ್ಸುಂಡು ಅಂತ ಅಂದ್ಕೊಂಡು ಇವನು ಐಬೋದಾಗೆ ಮದ್ವೆ ಮಾಡ್ದ. ಏನ್ ಚಂದ ಚಂದ ಇಲ್ಲಿ ಮದ್ದನ್ನು ಉಣ್ಣಕ್ ಹಾಕಿದ್ರಲ್ಲ ಪಾಯಸ ಪರಮಾನ ಎಲ್ಲ ಹಾಕಿ ಊರವ್ರಿಗೆಲ್ಲ ಆಗ ಹಂಗೆ ಉಣ್ಣಕ್ ಹಾಕಿ ಮದ್ವೆ ಮಾಡ್ದ. ಅಷ್ಟೊತ್ತಿಗೆ ಇವನು ದಶರಥನು ಹೆಂಗೂ ನನ್ಗೆ ವಯಸ್ಸಾಗದೆ ನನ್ ಮಗನ ಸಿಂಹಾಸನ ಮೇಲೆ ಕುಂದಿಸ್ಬಿಟ್ಟು ನಾನು ಆರಾಸಿವ ಅಂತ ಅನ್ಕೊಂಡಿರೋಣ ಅಂತವ ಹೀಗೆ ಮಂತ್ರಿಗಳನ್ನೆಲ್ಲಾದ್ರೂ ಕರೆಸ್ದ. ಹಿಂಗೆ ಸಾಲಾಗಿ ಕುಂದಿರ್ಸ್ಬಿಟ್ಟು ನನ್ ಮಗನ್ಗೆ ಪಟ್ಟಾಭಿಷೇಕ ಮಾಡ್ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ರು ಅಂತ ಅಂದ. ಅಷ್ಟೊತ್ತಿಗೆ ದಶರಥನ್ಗೆ ಮೂರಾಡಿ ಅಂದ್ರು ಒಂದಲ್ಲ ಎರಡಲ್ಲ ಬೇಕಾಗಿದ್ರನ್ನೆಲ್ಲ ಅವನು ಮೂರನೇ ಅಂದ್ರು ಕೈ ಕೈ ಚಾಮಿ ಬಿದ್ದಂತೆ ಅವಳು ಆ ಬಲಸಾಲಿ ಅವಳು. ಅವಳು ಒಂದಪ್ಪ ದಶರಥ ಯುದ್ಧ ಮಾಡಕ್ಕೆ ಹೋಗಿದ್ನಲ್ಲ ಆಗ ಅವ್ನ ರಥದ ಗಾಳಿ ನಟ್ಟು ಕೊಂಡು ಬಿಚ್ಕೊಂಡು ಕಳ್ಸ್ಕೊಂಡ್ ಬಂದಿತ್ತಲ್ಲ ಈ ಕೈ ಕೈಯನ್ನ ರಿಪೇರಿ ಮಾಡ್ಕೊಟ್ಟಿದ್ರು. ಆಹಾ ನೀನು ಓ ಬಲಸಾಲಿ ಕಡೆ ಏನಾದ್ರು ಎರಡು ವಾರ ಬೇಕಾ ಕೇಳ್ಕೊ ಅಂತ ಅಂದ. ಅಯ್ಯೋ ಈಗೇನು ಏನ್ ಕೊರತೆ ಇಲ್ಲ ಬಿಡಪ್ಪ ಎಲ್ಲ ಅದಲ್ಲ ಬೇಕಾದಾಗ ನಾ ಕೇಳ್ತಿರ್ತೀನಿ ವರ ಅಂತ ಅಂದ್ರು. ಕೇಳದು ಕೇಳಿದ್ಯೋ ಈಗ ದಶರಥನ್ ಕರೆಸ್ಕೊಂಡು ಕೇಳಿದ್ರು, ಲೇ
ರಾಜ ಜನ ಎಲ್ಲ ರಾಮ ರಾಮ ಅಂತಾರೆ, ರಾಜನು ರಾಮ ರಾಮ ಅಂತಾನೆ. ವಯಸ್ಸಾಗದೆ ರಾಜನ್ಗೆ ಇವತ್ತು ನಾಳೆ ಗೊಟ್ಟಕೊಂಡ್ಬಿಟ್ರೆ ನನ್ ಮಗನ್ ಗತಿ ಏನು ಅಂತ ಚಿಂತೆ ಕೈ ಕೈಗೆ. ಅದಕ್ಕೆ ರಾಜ ನೀನ್ ಎರಡು ವಾರ ಕೊಟ್ಟಿದ್ದೆ ಗಪ್ತಿ ಐತೆಲ್ಲ, ಓ ಗಪ್ತಿ ಐತೆ ಕೇಳ್ಕೊ ಏನ್ ಬೇಕು ಕೊಡ್ತೀನಿ ಅಂತಂದ. ನೋಡು ಆಡಿನ ಮಾತಿ ತಪ್ಪಬಾರದು ಅಂತ, ಆಯ್ತು ಕೇಳ್ಕೊ ಅಂತ. ನಿನ್ನ ಮಗ ಶ್ರೀರಾಮಚಂದ್ರ ಒಂದಲ್ಲ ಎರಡಲ್ಲ 14 ವರ್ಷ ವನವಾಸ ಕೊಂಡು ಬಿಡ್ಬೇಕು, ನನ್ನ ಮಗ ಭರತ ಸಿಂಹಾಸನದಲ್ಲಿ ಕುತ್ಕೋಬೇಕು. ಅದೇ ಚಿಂತೆ ನನಗೆ ಗೊತ್ತಾಗ. ಇನ್ನ ರಾಮನು ಅಪ್ಪನ ಮಾತು ನಡ್ಸ್ಕೊಡ್ಬೇಕಲ್ಲ, ಅದಕ್ಕೆ ಕಾಡಿನ ಮಗ್ಗೆ ವಾಂಟ. ಸೀತೆ ನಿನ್ ಜೊತೆಲಿ ಇರ್ತೀನಿ ಕಷ್ಟಾಗ ಸುತ್ತಾಗ ಅಂತ ಹೇಳಿದ್ಲಲ್ಲ ಅವಳು ವಾಟ. ಇನ್ನ ಲಕ್ಷ್ಮಣ ರಾಮನ ನೆರಳಿದ್ದಂಗಿದ್ದ ಅವನು ಮಾಡ್ದ. ಆಗ ಭರತ ಏನ್ ಮಾಡ್ದ, ಎಲ್ಲಿದ್ದನು ಓಡ್ಕೊಂಡು ಬಂದ್ಬಿಟ್ಟು, ಎಲೆ 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 ರಾಮ ಬೇಡಕೊಡೋ, ನೀನ್ ಕವಿ ಮುಗಿತೀನಿ ಕಾಲಿಗೆ ಬಿಡ್ತೀನಿ ಬೇಡಕೊಡೋ, ನಮ್ಮವ್ವ ಕಲ್ಕೇತಿ ಏನೋ ಕೇಳ್ಬಿಟ್ರು, ನೀನು ಹೋಗ್ಬೇಡ ನನ್ ಕೈನಲ್ಲಿ ರಾಜ್ಯಭಾರ ಮಾಡಕ್ ಆಗಕ್ಕಿಲ್ಲ ಕಣೋ ಅಂತ ಓ ಅಂತ ಅಂತ. ಹೋಗ ಯಾಕೋ ಆಗೋದಿಲ್ಲ ರಾಜ್ಯಭಾರ ಮಾಡಕ್ಕೆ, ಹೋಗ ನೀನ್ ಮಾಡು ಅಂತ. ಎಣ ಬೇಡಕೊಡೋಣ ನೀನ್ ಹೋಗ್ಬೇಡ ಅಂತ. ಇವನು ಅರೆ ಹೋಗ ರಾಜ್ಯಭಾರ ಮಾಡು ಅಂತವ. ಅಯ್ಯೋ ನಾನಂತೂ ಸಿಂಹಾಸನ ಮೇಲೆ ಕುತ್ಕೊಳ್ಳಲ್ಲ ಕಣೋ, ನೀನ್ ಮೆಟ್ಟಿನ ಸಿಂಹಾಸನದಲ್ಲಿ ಇಡ್ತೀನಿ ಹೊರತು ನಾನಂತೂ ಕುತ್ಕೊಳ್ಳಲ್ಲ ಅಂತ ಗೊಡೋ ಅಂತ ಹತ್ಕೊಂಡು ಹೊಂಟೋದ. ಇವನಿದ್ದಾಗೆ ಕಾಡಿನ ಮಗ್ಗೆ ಹೋದ್ರು. ಸೀತೆ ಪಾಪ ರಾಜ್ಕುಮಾರಿ ಅರಮನೆ ನೆಲ್ಲಾಗಿ ತುಪ್ಪ ಅನ್ಕೊಂಡಿತ್ತು, ಕಾಡಾಗ ನಡೆಯುವಾಗ ಕಾಲಿಗೆ ಮುಚ್ಚುಚ್ಕೊಳ್ಳೋದು ಕಲ್ ಚುಚ್ಕೊಳ್ಳೋದು ಮುಯಿಕೆ ಗಿಡ ನಡೆ ಇನ್ನಿಬ್ರು ಗಂಡಸರು ಅವ್ರು ಮಾತಾಡೋದು ಎಲ್ಲನೂ ಸಿಂಹಾಸನ ಕಿರೀಟ ರಾಜ್ಭಾರ ಒಂದು ಎರಡು ಮಗಳು ಯಾರನ್ನ ಅದಿರ್ಸಿ ಕೇಳೋದು ಅಲ್ಲ. ಈ ಬೇಗಪ್ಪ ಬರ್ತಾ ಇದ್ರು ಲಕ್ಷ್ಮಣ ಅಂದ್ರು ಓದಲು ಓದ್ನಲ್ಲ ಎಂಟ್ರ ಜೊತೆ ನಲ್ಲಿ ಕರ್ಕೊಂಡು ಹೋಗ್ಬಾರ್ದಾಗಿತ್ತ. ಅವ್ರು ಕರ್ಕೊಂಡು ಹೋಗಿದ್ರೆ ಇಬ್ರು ಎಮ್ ಎಲ್ ಎಸ್ರು ಮಾತಾಡ್ಕೊಂಡು ನಿಸೂರ ನಡೆಸಿದ್ರೆ ಈಗ ನಾನು ನಾನು ನೀನು ಅಂತಲ್ಲ ಅದೇನೋ ಸಾಧನೆ ಬುದ್ಧಿಮಂತ್ರ ಅಂತ ಪಾಪ ಬೇಜಾರು ಮಾಡ್ಕೊಂಡಿಲ್ಲ. ಏನು ಹೋದ್ರು 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 ಎಲ್ಲಿಗೆ ಬಂದ್ರು ಅಂತೀಯ, ತುಮಕೂರ್ದ ದೇವೇಂದ್ರಗ ಇದ್ದಲ್ಲ ಅಲ್ಲಿಗೆ ಬಂದ್ರು. ಏನು ದೇವೇಂದ್ರ ಬೆಟ್ಟ ಹತ್ತಿತ್ತಾವ್ರಿಗೆ ಸಾಮೆ ಸುಸ್ತಾಗ್ಬಿಡ್ತು, ಬಾಯಾಗ್ಬಿಟ್ಟಿತ್ತು, ಮೈಯೆಲ್ಲ ಬೆಳ್ಕೋಗ್ಬಿಟ್ಟಿತ್ತು. ಸೀತೆ ಏನ್ ಮಾಡಿದ್ಲು ಅಂತಂದ್ರೆ ಮರದ ಕೆಳಗೆ ಸೀತೆಗೆ ಎಂತ ಪಾಡ್ ಬಂದ್ಬಿಡ್ತಲ್ಲ ಅಂತ ಅವ್ನಿಗೊಮ್ಮೆನೆಯ ಎತ್ತಿ ಬಾಣ ತೆಗೆದು ಬಂಡೆ ಗುರಿ ಇಟ್ಟು ಹಿಂಗ್ ಹೊಡೆದ ನೋಡ್ರಿ. ಅದು ಒಂದೇ ಅಲ್ಲ ಅವನಿಗೆ ಚೆನ್ನಾಗಿ ಬರ್ತಾ ಇದ್ದಿತ್ತು. ನೀರು ಕುಡ್ಕೊಂಡು ಕಲ್ಲು ತಕ್ಕಂಡು ಕಡೆ ಸಮಯ ತಿಕ್ಕೊಂಡು ನೀರು ಇಕ್ಕೊಂಡು ಅಷ್ಟೊತ್ತಿಗೆ ಆಗಲಿ ಸಂಜೆ ಆಗಿತ್ತು. ಅಕ್ಕಿ ಪಕ್ಷಿಗಳೆಲ್ಲ ನೋವೆ ಅಕ್ಕಿ ಮೀ ಅಂತ ಸುಂಗಾರವಾಗಿ ಆಡ್ಕೊಂಡಿತ್ತು. ಕಾಡೆಲ್ಲ ಹಂಗೆ ಘಮ ಘಮ ಅಂತ ಇತ್ತು. ಸೀತೆಗೆ ಚುಮ್ಮ ವಯಸ್ಸು ಆಸೆಯಿಂದ ರಾಮ ನೋಡೋಣ. ರಾಮ ಮಾತ್ರ ಕಾಮುಕ್ ಕಿಮುಕ್ ಅಂತ ಇರ್ಲಿಲ್ಲ, ಹೇಳ್ಬಿಟ್ಟಿದ್ನಲ್ಲ ಸಂಸಾರ ಎಲ್ಲ ಮುಂದೆ ವನವಾಸದಲ್ಲಿ ಬೇಡ ಮಕ್ಕಳು ಬರಿ ಅಂತವ. ಶೃಂಗಾರದಲ್ಲಿ ಹೂವ ತಗೊಂಬಂದು ಕೊಡೋನು ಮುಡ್ಕಡೆ ಅಂತವ. ಒಂದೇ ಕಾದ್ರೆ ಆಹಾ ಆ ಮುಡಿ ಸೇರಿ ಮುಖ್ಯದೇ ಒಂದು ಆನಂದ ಬಂದ್ಬಿಡ್ತದೆ ಅಂತ ಇರ್ಲಿಲ್ಲ. ಉಯ್ಯಾಲೆ ಹಾಕೊಡೋಮ್ಮ ಜೊತೆ ನನ್ನ ತೂಕಡೆ ಬರ್ತಾನೆ ಇರಲಿಲ್ಲ. ಸೀತೆ ಅವಳ ಆಸೆ ಆಕಾಂಕ್ಷೆ ಎಲ್ಲನೂ ಒಳಗಡೆಗೆ ಸುಟ್ಟು ಬೂದಿ ಮಾಡಿ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳಿಲ್ಲ. ಕಾಡಿನಲ್ಲಿ ನಡೀತಾ ನಡೀತಾ ಯಾವುದು ಇಸದ ಬಳ್ಳಿ ಯಾವುದು ಪಂಪಿಸದ ಬಳ್ಳಿ ಅನ್ನೋದನ್ನ ಕಂಡ್ಕೊಂಡ್ಳು.
ಪಶು ಪಕ್ಷಿಗಳು ಪ್ರಾಣಿ ಆದಿಯಾಗಿ ಮಾತಾಡೋ ಮಾತನ್ನೆಲ್ಲ ಕಲ್ತ್ಕೊಂಡೆ. ಬೀಜ ಹೆಂಗ್ ಮಡಿಯುತ್ತೆ, ಹೆಂಗ್ ಸಸಿ ಆಗುತ್ತೆ, ಹೆಂಗ್ ಗಿಡ ಆಗುತ್ತೆ, ಹೆಂಗೆ ಮರ ಆಗುತ್ತೆ ಕಲ್ತ್ಕೊಂಡೆ. ಅಲ್ಲಿಯ ನೀರು, ಬೀಸೋ ಗಾಳಿ, ಉರಿಯೋ ಬೆಂಕಿ ನೋಡಿ ಬದುಕಿನ ಮರ್ಮನ ಕಲ್ತ್ಕೊಂಡು, ಮರ ನೋಡಿ ಇರುತ್ತೆ ಅರ್ಥ ತಿಳ್ಕೊಂಡು, ಯಾರನ್ನೂ ಭೇದ ಮಾಡದೆ ಇಂಥ ಜಾತಿ ಇಂಥ ಧರ್ಮ ಅಂತವ ಎಲ್ಲಕ್ಕೂ ನೆಲ್ಕೊಡುತ್ತಲ್ಲ ಮರ. ನೀವು ಕಲ್ಲೆ ಸೇರಿ ಏನ್ ಕೊಡುತ್ತದು, ಬಣ್ಣ ಕೊಡುತ್ತೆ. ಅದನ್ನ ನೋಡಿ ಇರುತ್ತೆ ಅರ್ಥ ಕಲ್ತ್ಕೊಂಡು. ನಡೀತಾ ಇರುವಾಗ ರಾಮಕ್ಕೇನಾದ್ರೂ ಕಾಲಿಗೆ ಮುಳ್ಳು ಚುಚ್ಕೊಂತು ಅಂದ್ರೆ ಚಿಪ್ಪ ತಕೊಂಡು ಕಿತ್ತೆಸ್ಯೋದು. ಅವನಿಗೆ ನಡೆದು ನಡೆದು ಕಾಲು ನೋವಾದ್ರೆ ಒತ್ತೋದು. ನೀರು ಕಟ್ತಾವ ನೀರು ಹುಡುಕವಾಗಿ ಯಾವ್ದಾದ್ರು ಒತ್ಕಲ್ತಾರೆ ಬೆನ್ನ ಮುಚ್ಚೋದು. ಸುಸ್ತಾಗಿ ಹಂಗೆ ಅಂತ ನಿದ್ದೆ ಹೊಡ್ದಾ ಅಂದ್ರೆ ಅವನ ತಲೆನ ಎಲ್ಲ ತಡೆ ಮೇಲೆ ಇಟ್ಕೊಂಡು ಏನು ಸೀರು ಕುಕ್ಕವಳು ಹಂಗೆ ಅವಳಿಗೆ ಅವಳೇ ಆಧಾರ ಸೀತೆಗೆ. ನಡ್ಕೊಂಡು ಹೋಯ್ತಾ 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 ಇನ್ನೂ ಕಷ್ಟವಾಗಿರೋ ಕಾಡುಗಳ ಹೋದ್ರು. ಅಲ್ಲಿ ಶೋಪಣಕಿ ಅನ್ನೋ ಒಬ್ಳು ರಾಜಕುಮಾರಿ ಇದ್ಲು. ಯಾರು ಅನ್ಕೊಂಡಿದ್ದೀರ ಅವಳನ್ನ, ಲಂಕಾ ದೊರೆ ರಾಮನ ತಂಕಿ. ಕೇಳಿ ಕೇಳಿ ಬರೀ ಪಿರುತಿಯಿಂದ ಸಾಕ್ಬಿಟ್ಟಿದ್ದ, ಅದು ಆಡಿದ್ದೆ ಆಟ ಓಡಿದ್ದೆ ಲಗ್ಗೆ. ಅದಕ್ಕೆ ನೀವು ಇಲ್ಲ ಬಿದ್ದಿನ ಕಾರಣ ಬುದ್ಧಿ ಕಲಿಯವರೆಗೂ ಅಂತ ಅಲ್ಲೇ ಒಂದು ಅರಮನೆ ಕಟ್ಟಿ ಬಿಟ್ಬಿಟ್ಟಿದ್ದ ರಾಮನ. ಅದೇ ಮಾಡೋದು ಕಾಲೆಲ್ಲ ಏನು ಬೇಕಾ ಬಿಟ್ಟಿ ತಿರ್ಕೊಂಡು ಇತ್ತು. ಒಂದ್ ದಿವಸ ಹಿಂಗೆ ಹೋಯ್ತಾ ಇರ್ಬೇಕಾದ್ರೆ ನೋಡ್ತಾಳೆ ರಾಮ ಕಾಣ್ಬೇಕೆ. ಹೇಳಿ ಕೇಳಿ ವಯಸ್ಸು ಉಚ್ಚಬಟ್ಟೆಗಳು, ಅದಕ್ಕೆ ಬಾಲ ಇಲ್ವೇ ಇಲ್ಲ, ತಲೆ ಮದ್ಲಿಲ್ವೇ ಇಲ್ಲ, ಗಾಳಿ ಬೀಸಿದ ಕಡೆಗೆ ಹಂಗೆ ವಾಯ್ಕೊಂಡು ಹೋಗುವಂತ ವಯಸ್ಸು ನೋಡಿ ರಾಮನ ಹಂಗೆ ಆಸೆ ಆಯ್ತು. ಏ ರಾಮ ನಿನ್ ಮೇಲೆ ಮನ್ಸಾಗದೆ ನನ್ ಲಗ್ನ ಮಾಡ್ಕೊಳ ಅಂತ ಕೇಳು. ವಯಸ್ಸಲ್ವಾ ಕೇಳಲ್ವ, ಯಾರಾದ್ರೂ ಕೇಳ. ಇವನು ಇದ್ದವಂತ ಬುದ್ಧಿವಂತ ಯೋಚನೆ ಬರ್ತಿದ್ದು ಬುಕ್ಕಗಳೆಲ್ಲ ಓದ್ಕೊಂಡಿದ್ದ ಅವನು. ಅವ್ ಏನ್ ಮಾಡ್ಬೇಕಾಗಿತ್ತು, ತಲಾಟೆ ಮುಂಡೆದೆ ಯಾರೇ ನೀನು, ನಿಮ್ಮ ಅಪ್ಪ ಅಮ್ಮ ಯಾರೇ, ನಿಮ್ಮನೆ ಅಡ್ರೆಸ್ ಕೊಡೆ ತಕೊಂಡೋಗ್ ಬಿಟ್ಬರ್ತೀನಿ ಅಂತ ಅಂದ್ರೆ ತಾನೇ ಬರ್ಲಿಲ್ಲ. ಅವ್ರ ಬೆನ್ನಿನ ಮೇಲೆ ಇವಳು ಮೂಗು ಮನೆ ಕೊಯ್ದು ಕಾಗೆ ಮಾಡು ಅಂತ ಬರೆದು ಲಕ್ಷ್ಮಣನ ಹತ್ರ ಕಳಿಸ್ದ. ಈಗ ಬೇಕು ಕಳಿಸ್ದ ಆಗ ಅವನು ಇವ್ನು ಹೇಳ್ದಂಗೆ ಮೂಗು ಮನೆನ ಕಚ್ಚಿಸ್ಬಿಟ್ಟ. ಸರಿಯಾ ಹೆಂಗಾಗಿರ್ಬೇಕು ಅಂತೀರ? ನಾವು ತಲುಪಿದ್ಲು ಬೆಂಗಾಯ್ತು ಅಂತಂದ್ರೆ ಬಣ್ಣ ಹೊಡ್ಕೊಂತೀವಿ, ಅದೇ ಸಲ ಫೋಟೋ ಹಾಕೊಂಡು ಕನ್ನಡಿ ನೋಡ್ಕೊಂತೀವಿ, ಇನ್ನು ವಾಯ್ಸ್ ನೋಡ್ಕಿ ಮೂಗು ಮನೆ ಕೊಯ್ದಾಕಿದ್ರೆ ಎಷ್ಟು ನೋವಾಗತ್ತಿನ ಆಗಲ್ವಾ? ಹೂ ಅನ್ನೋದನ್ನ ಹೂ ಅನ್ಬೇಕು, ಸತ್ಯ ಹೇಳ್ಬೇಕು ಅಂದ್ರೆ ಜೋರಾಗೇನೆ ಹೂ ಅನ್ಬೇಕು. ಅದಕ್ಕೇನೆ ಓದ್ಲ ಅಣ್ಣನ ಹತ್ರಕ್ಕೆ ಹೋಗಿದ್ದಾನೆ ಎಂತ ಸಿಟ್ಟು ಬಂದ್ಬಿಡ್ತು ರಾಮನಿಗೆ ಅಂದ್ರೆ ಬರ್ಬೇಕು ಬೇಡವಾ ಹೋದ ಅಯ್ಯಲ್ಲ ನಮ್ ತಂಗಿ ಈ ಗತಿ ಮಾಡಲ್ಲ ಅಂತ ದಡ್ಡ 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 ಅಂತ ಬಂದು ಇವ್ರ ಇದ್ದ ಥಾವಿಗ್ ಬಂದ. ಅಲ್ಲ ಮುಖ ಮನೆ ಕುಯ್ದಾಕಂತ ಹೇಳ್ದವ್ ಯಾರು, ಕುಯ್ದಾಕ್ದವ್ ಯಾರು, ಲಕ್ಷ್ಮಣ. ಅದನ್ನೆಲ್ಲ ಬಿಟ್ಟ ಅವ್ರ ಇಬ್ಬರು ಬಿಟ್ಟು ಸೀತೆಯ ಓದಾಕೊಂಡು ಹೋಗ್ಬಿಟ್ಟ. ಅವ್ನು ಕೇಳು ಇಲ್ಲ ಸರಿಯಾಯ್ತು ತಪ್ಪು ತಪ್ಪು ಒತ್ಕೊಂಡು ಹೋದ. ಅಲ್ಲಿ ಹೋಗಿ ಇಳಿಸಿ ಅಶೋಕ ಬಂದಾಗ ಇಟ್ಟ ಸೀತೆ ನೀನು ಹೂ ಅಂದ್ರೆ ನಾಳೆ ಬೆಳಿಗ್ಗೆನೆ ನಿನ್ನ ಪಟ್ಟು ಧರಿಸಿ ಮಾಡ್ಕೊತೀನಿ ಅಂತ ಅಂದ. ಸಾನೆ ಕೋಪ ಬಂದಿತ್ತು ನೋಡ್ರಿ ಸೀತೆಗೆ. ರಾಣಿ ಅಂತೆ ರಾಣಿ, ಯಾವ ರೇಸಿ ನನ್ ಮಗನೇ ನಿನ್ನ ದೂರ ಒಂದ್ ಹೆಜ್ಜೆ ಏನಾದ್ರೂ ಮುಂದೆ ಕಿಕ್ಕಿದೆ ಅಂತ ಅಂದ್ರೆ ಉಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಮಗನೇ. ಏನೋ ಅನ್ಕೊಂಡಿದ್ಯಾ ಗಂಡು ಹೆಣ್ಣಿನ ಸಂಬಂಧ ಅಂತಂದ್ರೆ ಮೈ ಮನಸ್ಸು ಆತ್ಮ ಒಂದಾಗಿ ಹಂಚ್ಕೊಂಡು ಬಾಳ್ವೆ ಮಾಡೋದಕ್ಕೂ ಬೇಕಾದ ಗೊತ್ತಾಕೊಂಬರೋದು ಬೇಕಾದಾಗ ಬೇಕಾದವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದ್ಯಲ್ಲ. ಹುಷಾರು
ಅಯ್ಯಯ್ಯೋ ಈ ನಾಯಿ ಮುಂದೆ ಯಾಕಾದ್ರೂ ಕರ್ಕೊಂಡು ಕರ್ಕೊಂಡೋಗ ಅಲ್ಲೇ ಬಿಟ್ಟು ಬಂದ್ಬಿಡ್ಲ ಅಂತ ಅನ್ಕಂಡ. ಕರ್ಕೊಂಡೋಗಿ ಬಿಟ್ಬಿಟ್ರೆ ಮೀಸೆ ಬಣ್ಣಾಗಕ್ಕಿಲ್ವೇ, ಮೀಸೆ ಅಲ್ವಾ. ಈ ಗಂಡಸರು ಆ ಮೀಸೆ ಅನ್ನೋದಕ್ಕೆ ಜೀವನ ಬಿಟ್ಟು ಬಿಡ್ತಾರಲ್ಲ, ಇವರೇ ನೀರು ಗೊಬ್ಬರ ಹಾಕಿ ಬೆಳೆಸ್ತಿದ್ರ ಕಾಣೆ. ಅಷ್ಟೊತ್ತಿಗೆ ರಾಮ ಕಾಡಲ್ಲೆಲ್ಲ ಉಡುಗ್ರ ಯಾಕಪ್ಪ ಅಂತವ ಆಂಜನೇಯನು ಎಲ್ಲವಡೆ ಅಂತ ಅಡ್ರೆಸ್ ಹುಡುಕ ಬಂದ್ಬಿಟ್ಟಿಲ್ಲ ವಾಯುಪುತ್ರ ಅಲ್ಲಿ ಅವನು ಚಿಂತೆ ಆಗೋಗ್ಬಿಟ್ಟಿತ್ತು. ಏನಿಲ್ಲ ಕಣಪ್ಪ, ಲಂಕ ಪಡ್ತಿದ್ದ ಗೌಡೆ ಒಂದು ಸೇತುವೆ ಕಟ್ಬೇಕು ಅಂದ. ರಾಮ ಏನಿದ್ರು ನನ್ನ ಎಳ್ಳಗೆ ಬುಕ್ಕ ಓದ್ಕೊಂಡಿತ್ತು, ಅವನಿಗೆಲ್ಲ ಕೂಲಿ ಮಾಡಕ್ ಗೊತ್ತಿತ್ತು ಬಿಸಿಲಿನಾಗೆ ಎಂಬಪ್ಪ ಕೊಡ್ತದ ಅನ್ಕೊಂಡ. ಇವನು ಆಂಜನೇಯನು ಎಲ್ಲ ವಾಣಿಯವನ್ನು ಸೇರಿಸಿ ನೀ ಏನ್ ಚಿಂತೆ ಮಾಡಬೇಡಪ್ಪ ಅಂತ ಒಳ್ಳಿಲ್ ಸೇತನವೇ ಒಂದಿಡಿ ಮಣ್ಣು ತಂದ್ಕೊಂಡಾರೆ. ಅದಕ್ಕೆ ಅದ್ರ ಮೇಲೆ ಮೂರು ಗೆರೆ ಅದಲ್ಲ, ಅದು ರಾಮ ಲಕ್ಷ್ಮಣ ಸೀತೆ ತಕೊಂಡು ಕಟ್ಟಿದ್ರು ಸೇತನ ಹೋದ್ರು ಲಂಕೆ ಸರ್ವನಾಶ ಮಾಡಿದ್ರು ರಾವಣ ಒಡೆದು ಸಾಯಿಸಿದ್ರು ಬಂದು. ಅಲ್ಲ ಇವನು ಬುದ್ಧಿಮಂತ ರಾಮ ಅಂಬನು ರಾವಣ ಅನ್ನೋವೇ ಬುದ್ಧಿಮಂತ. ಇಬ್ರು ಎದುರ ಬಂದ ಕೂತ್ಕೊಂಡು ನ್ಯಾಯ ಏನು ಧರ್ಮ ಏನು ಅಂತ ಕೂತ್ಕೊಂಡು ಮಾತಾಡಿದ್ದಿದ್ರೆ ಎಷ್ಟು ಜೀವ ಹುಡ್ಕೊಂತ ಇರ್ಲಿಲ್ವೇ. ಇವ್ರು ಕಡ್ದಾಡ್ಬಿಟ್ಟು ಒಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ಆಮೇಲೆ ಬದುಕಲ್ಲಿ ನೇರಪ್ಪ ಮಾಡೋದು ಯಾರು ಅವನೇ ಹೆಣ್ಮಕ್ಳಿಗಲ್ವ ಬೀದಿ ಪಾಲು ಮಾಡ್ಬಿಡ್ತಾರಲ್ಲ. ಏನ್ ಇವರು ಪುಸ್ತಕದಾಗ ಓದೋದು ಬದನೆಕಾಯಿ ಎಲ್ಲ ನಿರ್ನಾಮ ಮಾಡ್ದ. ಅಷ್ಟೊತ್ತಿಗೆ ಅಮ್ಮಿಗೂ ಆಗಿ ವನವಾಸ ಮುಗಿದಿತ್ತು, ಅಯೋಧ್ಯೆ ಮಕ್ಕನಾಗಿ ಬಂದ್ರು. ಬಂದ್ರೂ ಏನು ಜನ ಜನವೆಲ್ಲ ಶಂಕ ಜಾಗ ಇಟ್ಕೊಂಡು ಬಾಂಬ್ ಬಾಂಬ್ ಅಂತ ಕಾಡ್ದ ನಿಂತ್ಬಿಟ್ಟು ಹೋಗಿದೆ ರಾಮನು ಬತ್ತಾವನೆ ಅಂತ ಅಂದ್ಬಿಟ್ಟು ಬಂದ್ರು ಆರತಿ ಬೆಳಗಿದ್ರು ಕರ್ಕೊಂಡ್ರು ಹೊರಟ್ರು. ಸೀತನ್ ಯಾರು ಯಾರು ಕಿತ್ತಾರೆ ಅಂತ ಅನ್ನೋದೇ ಇಲ್ಲ, ನಿಂತ್ಕೊಂಡು ಕಲಿಯೋದೇ ಗೊತ್ತಿಲ್ಲ. ರಾವಣ ಒತ್ತಾಕೊಂಡು ಹೋಗಿದ್ದ ಸೀತೆನ ಹೆಂಗವಳು ಏನೋ ಸುದ್ವಗಳು ಅಸುದ್ವಗಳು ಅವಳಿಗೆ ಅಗ್ನಿ ಪರೀಕ್ಷೆ ಆಗ್ಬೇಕು ಅಂತ ಅಂದ್ರು. ಏನ್ ಶುದ್ಧ ಏನ್ ಅಶುದ್ಧ, ಉಣ್ಣ ಅನ್ನ ಶುದ್ಧ, ದೇವರಿಗೆ ನೈವೇದ್ಯ ಮಾಡ್ಬೋದು, ಹೊತ್ತವಳಿ ಹೋದ್ರು ಶುದ್ಧ, ಹೊತ್ತಿಂದ ಈಚೆ ಏನಾಗಿ ಬಂದ್ಬಿಟ್ಟೆ ಅಸಿಸಿ ಅಶುದ್ಧ. ಅದು ಏನಿನ ಮೇಲೆ ಅಲ್ವಾ ಉಣ್ಣ ಅನ್ನ ಬೆಳೆಯೋದು, ಹಂಗಂದ್ಮೇಲೆ ಯಾವ ಶುದ್ಧ ಯಾವ್ದ ಅಶುದ್ಧ. ಉರಿಯ ವಯಸ್ಸಿನಾಗೇನೆ ಎಲ್ಲ ಆಸೆನ ಸುಟ್ಟು ಬೂದಿ ಮಾಡಿ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ರು ಸೀತೆ. ಸುಡಲಿ ಯಾವ ಬೆಂಕಿ ಸುಡುತ್ತೋ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರು ನೋಡ್ರಿ ಸೀತೆ, ಅವಳು ನಿಂತ ನಿಲುವಿಗೆ ಬೆಂಕಿ ಹಂಗೆ ನಂದೋಗ್ಬಿಡ್ತು. ಕರ್ಕೊಂಡು ಹೋದ್ರು ಭರ್ತ ಸರಿಯಾಗಿ ರಾಜಭಾರ ಮಾಡಿರ್ಲಿಲ್ಲ, ಜನನು ಕಳ್ಬಿಟ್ಬಿಡ್ತಿದ್ರು. ರಾಮಂದೇ ಚಿಂತೆನಲ್ಲಿ ವನವಾಸ ಕಳಿಸ್ಬಿಟ್ನಲ್ಲ ಅಂತವ ಹೊಟ್ಟೆ ಹೋಗಿ ಬೆನ್ನಿಗೆ ಸೇರ್ಕೊಂಡ್ಬಿಡ್ತಿದ್ರು. ರಾಜ ಅಂದ್ರೆ ಹೆಂಗಿರ್ಬೇಕು ಕನ್ನಡಣ ಅಂತ ಬಂದ ಅಂತಂದ್ರೆ ಸದ್ದೆ ಆಗಿರ್ಲಿಲ್ಲ ರಾಜ ಅಂತ. ಅದಕ್ಕೆ ಜನನ ಏನ್ ಮಾಡಿದ್ರು ಅವ್ ಸಣ್ಕೊಂದ್ ಗಂಟೆ ಕಟ್ಬಿಟ್ಟಿದ್ರು ಮಹಾರಾಜ ಬರ್ತಾನೆ ಕೈಯನ್ನ ಮುಖ್ಯವರು ಅಬ್ರೂ ಕಾಲನೇ ಕಟ್ಟಿರ್ಲಿಲ್ಲ, ಕಾಲನೆಲ್ಲ ಕಾಲಿ ಬಿದ್ದೋಗ್ಬಿಟ್ಟಿದ್ರು. ರಾಮ ಬರ್ತಾನೆ ಈ ಕಾಲಿ ಖಜಾನೆ ಇಟ್ಕೊಂಡು ಏನಮ್ಮ ಮಾಡೋದು ಅಂತವ ತಲೆ ಮೇಲೆ ಕೈ ಉಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಸೀತೆ ಏ ರಾಮ ತಲೆ ಇರೋದು ಪಿಡಾನ್ ಮಾಡಕ್ಕೆ ಕಣ, ಚಿಂತೆ ಮಾಡಕ್ಕಲ್ಲ, ನೀ ಸುಕ್ಕಿರು ನಾನೊಂದು ಐಡಿಯಾ ಕೊಡ್ತೀನಿ ಅಂತ. ಏನ್ ಐಡಿಯಾ ಕೊಡ್ತೀಯ? ಸುಮ್ಮನೆ ಇದು ನಾನು ಕೊಡ್ತೀನಿ ಎಲ್ಲನೂ ಅಂತ. ಇತ್ತಿ ಕಡೆಗೆ ಹೋದ್ಲು ಕುಂಬಳಕಾಯಿ ಎಲ್ಲ ಬಿಟ್ಟಿದ್ವಲ್ಲ ಎಲ್ಲ ತಕೊಂಬಂದು ಉದುರ್ಸಿ ಕಾರ್ಯ ಮಾಡಿದ್ಲು, ಬಸೆ ಅವ್ರಿ ಕಾಯಾಕಿ ಮ್ಯಾಲೆ ಇಷ್ಟು ಉಚ್ಚಲ್ ಪುಡಿ ಉದುರ್ಸ್ಬಿಟ್ರೆ ಬಹು ಚೆಂದಾಗಿರುತ್ತೆ. ನಾಳೆ ನಮ್ ಕಡೆಯಲ್ಲಿ ಮಾಡ್ತಾರೆ, ನಿಮ್ ಕಡೆಯಲ್ಲಿ ಮಾಡ್ತಾರ? ನಮ್ ಕಡೆಯಲ್ಲಿ ಮಾಡ್ತಾರೆ, ಹಳ್ಳಿ ಕಡೆಯಲ್ಲಿ ಬಹು ಚೆಂದಾಗಿರುತ್ತೆ. ತಾಳ್ದ ಮಾಡಿದ್ಲು ಬೀಜ ಇತ್ತಲ್ಲ ಅದೆಲ್ಲದನ್ನು ಎತ್ ಮಾಡಿಕೊಂಡು ರಾಮನಿಗೆ ನೋಡಪ್ಪ ಮನ್ಗೆ ಎರಡೆರಡು ಕುಂಬಳಕಾಯಿ ಬೀಜ ಕೊಟ್ಟರು, ಅದು ಕಾಯಿ ಬಿಡುತ್ತೆ ಅಂದ್ರೆ ಮನ್ಗೆ ಎರಡೆರಡು ಕುಂಬಳಕಾಯಿನ ತಗೊಂಡ್ಬಂದು ಕೊಡ್ಬೇಕು. ಕುಂಬಳಕಾಯಿ ಬಿಡ್ಲಿಲ್ವ ಆಗ ಎರಡು ಕುಂಬಳಕಾಯಿ ಗಾತ್ರದ ಏನೇನು ಆಯ್ತು ಐಸ್ಪುರಿ ಮನೆಯಾಗೆ ತಕೊಂಬಂದು ಕೊಡ್ಬೇಕು ಅಂತ ದಂಗೂರು ಬಡಿಸು. ಇವನು ಏನ್ ಹೇಳ್ತವ್ರೆ ಅಂತ ಮಿಕ್ಕಿ ಮಿಕ್ಕಿ ನೋಡ್ತಾನೆ. ಹೋಗ ನಿನ್ನೆ ಹೇಳಿದೆ ನನ್ಗೆ ಹೇಳಿದೆ ನಾನು ಹೇಳ್ದಂಗ ನೀನ್ ಮಾಡೋ ಬೇರೆ ಪಾಯ್ತೀಯ ಅಂತ.
ಕೊಡ್ಕ ಕುಂಬಳ ಬೀಜನ ವಾರ ಆಯ್ತು ತಿಂಗಳಾಯ್ತು ಒಂದಾದ್ರೂ ಬೀಜ ಬಳಸಿರ್ತಾರೆ ಜನಕ್ಕೆ ಅಯ್ಯಯ್ಯೋ ಮೋಸ ಮಾಡ್ಬಿಟ್ಟಿದೀವಲ್ಲ ರಾಜನ್ಗೆ ಅದಕ್ಕೆ ಭೂಮಿ ಮುಂಚ್ಕೊಂಡ್ಬಿಟ್ಟವಳೆ ಅಂತ ಅಂದ್ಬಿಟ್ಟು ಎಲ್ಲರೂ ಮನೆಯಲ್ಲಿ ಏನೇನಿತ್ತು ಐಸ್ಕೂಲ್ ಕುಂಬಳಕಾಯಿ ಹಾಕಿದ್ರು ತಗೊಂಬಂದು ಕೊಟ್ರು ಅದನ್ನೆಲ್ಲ ತುಂಬಿಕೊಂಡು ರಾಮನ್ಗಂತೂ ತಾನೇ ಖುಷಿ ಆಗೋಗ್ಬಿಡ್ದು ಅದಕ್ಕೆ ಹಿಂಗೆ ಕುತ್ಕೊಂಡು ಸೀತೆ ಅದು ಏನೋ ಮಾಡಿದೆ ನೀವು ಒಂದಾದ್ರೂ ನಮ್ಮ ಕುಂಬಳ ಬೀಜ ಮಳೆಯಲ್ಲೇ ಇಲ್ವಲ್ಲ ನೀನ್ ಸ್ಟಾಂಗ್ ಬುದ್ಧಿವಂತೆ ಕಡೆ ಅಂತ ಅದಕ್ಕೆ ಇವಳಂತ ಏ ರಾಮ ನೀನಿದ್ಯಲ್ಲ ಯಾವ ಬೀಜ ಮಳೆಯುತ್ತೆ ಯಾವ ಬೀಜ ಮಳೆಯಲ್ಲ ಅಂತ ಗೊತ್ತಿಲ್ದಿಲ್ಲ ದಟ್ ನನ್ ಮಗ ಕುಂಬಳ ಬೀಜನೆಲ್ಲ ಉರಿದು ಕೊಟ್ಟಿದ್ದೆ ಉರಿದಿರೋ ಬೀಜ ಎಲ್ಲ ಒಳ್ಳೆ ತಿಂದ್ರೆ ಬಂದು ಅಂತ ಅಂದ್ಬಿಟ್ಟು ಸುಖವಾಗಿ ಮುಂದ್ಕೊಂಡು ನಿಮ್ಮನ್ಸಿ ಆಗಿ ರಾಮನು ಒಂದ್ ದಿವಸ ಎಲ್ಲೋ ಪ್ರಜೆಗಳು ಅಂತ ಏಸ ಮಾಡಿಸ್ಕೊಂಡು ನೋಡಕ್ಕೆ ಅಂತ ಹೋದ ಈಗ ಅವ್ರು ನೋಡು ಇದನ್ಸೋದ್ ಮಾರಾಜ್ಗಳು ಒಂದ್ಸಲ ಓಟ್ ತಗೊಂಡ್ಬಿಟ್ರೆ ಇನ್ನು 5 ವರ್ಷ ಆದ್ರೂ ಮಕ ಹಾಕಿ ನಿಲ್ಲೋದಿಲ್ಲ ಹಂಗಲ್ಲ ಆಗಿನ ಕಾಲದಲ್ಲಿ ಹೋಗು ಹೋಗಿ ಒಂದ್ ಕಡೆ ನಾನು ನೋಡ್ತಾನೆ ಜನೆಲ್ಲ ಗುಂಪು ಸೇರ್ಕೊಂಡಿದ್ರು ಏನೋ ಮಾತಾಡ್ತಾ ಇದ್ರು ಏ ಹೋಗಲ್ಲೇ ಹೋಗಿರೋ ಹೆಂಡ್ತಿನ ಕರ್ಕೊಂಬ ಹೋಗ ಹಂಗೆಲ್ಲ ಆಡ್ಬೇಡ ಸಂಸಾರದಲ್ಲಿ ಇರ್ತವೆಲ್ಲ ಇರ್ತವೆ ಅಂದ್ರೆ ಹೋಗಿರೋ ಹೆಂಡ್ತಿನ ಕರ್ಕೊಂಬರಕ್ಕೆ ನಾನೇನ್ ಶ್ರೀರಾಮಚಂದ್ರನ ಮಧು ಅಂದ್ಬಿಟ್ಟ ಹೇಳಿ ಕೇಳಿ ದೊರೆ ಅಂದ್ರೆ ಬಟ್ಟೆ ಒಳಗೆ ಹುಳ್ ಮುರ್ದಂಗ ಆಯ್ತು ಅವನಿಗೆ ರಾಜಾರಾಮ ಒಳಗಡೆ ಇದ್ನಲ್ಲ ಜೀವ ಜೀವ ಆಗಿರ್ತೀನಿ ಅನ್ನೋ ಜೀವದ ಗೆಳೆಯ ಅವನ್ನ ಕೇಳಿದ್ರೆ ಸೀತೆ ಸುತ್ತ ಸುತ್ತ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ಏನ್ ಮಾಡ್ತೀರಾ ಆ ಜೀವದ ಗೆಳೆಯ ರಾಮನ್ನ ಈ ರಾಜಾರಾಮ ದಬ್ಬಾಕೊಂಡ್ಬಿಟ್ಟಿದ್ದ ಬಂದ ಹೇಳ್ದ ಇಲ್ಲ ಲಕ್ಷ್ಮಣನ್ಗೆ ಹೋಗ ಕರ್ಕೊಂಡೋಗ್ ಬಿಟ್ಕೊಂಡ್ಬಿಡು ಅಂತವ ಕಾಡಿಗೆ ಈ ಬೇಕುಪ್ಪ ಬಿಟ್ಕೊಂಡಿದ್ದು ನೀರು ನೆರಳು ಇರೋ ಕಡೆ ನಾನು ಬಿಟ್ಬರ್ಬೇಕಾಗಿತ್ತಾನೆ ಜನ್ಮಸ್ಥಿ ಇರೋ ಕಡೆ ನಾನು ತಾನು ಬಿಟ್ಬರ್ಬೇಕಾಗಿತ್ತು ಅವಳಿಗೆ ಕಾಡು ಅಂತಂದ್ರೆ ಭಯ ಇರ್ಲಿಲ್ಲ ಬಿಟ್ರಿ ಒಂದಲ್ಲ ಎರಡಲ್ಲ 14 ವರ್ಷ ಇರ್ಲಿಲ್ವೇ ಮಗ ತಾಯಿ ನಮ್ಮ ನಿಸೂರ ಎರಕೆಯಾಗಿ ಈ ಮಗ ಅಪ್ಪನ ಕೈಗೆ ಸೇರ್ಕೊಂಡ್ರೆ ಸಾಕು ನನ್ನ ಜೀವ ಹೋದ್ರೆ ಸರಿ ಕಾಪಾಡೆ ಅಲ್ಲಿರೋ ಕರ್ಮೆಲ್ಲ ಒಟ್ಟು ಮಾಡಿದ್ರು ಕಣಿಸ್ಕೊಂಡು ಇಟ್ಕೊಂಡು ನೋಡ್ ಗೋಡು ಮುಟ್ತು ಅನ್ನಕ್ಕೆ ರುಸ್ಮುಂದ್ಗಳು ಆ ಕಡೆಯಿಂದ ಬರ್ತಾ ಇದ್ದ ಅಯ್ಯೋ ಎಂತ ಪಾಡು ಬಂದದಲ್ಲ ಹೆಣ್ಮಗಿಗೆ ಕರ್ಕೊಂಡು ಹೋದ್ರು ಈ ಸೂರ್ಯಕ್ಕೆ ಎಂತೆ ಆಯ್ತು ಒಂದಲ್ಲ ಎಂಟು ಮಕ್ಕಳು ಸೀತೆ ಕಾಡಿನಾಗೆಲ್ಲ ಕತ್ಕೊಂಬಂದಿದ್ಲಲ್ಲ ಪಾಠವ ಅವನ್ನೆಲ್ಲ ಮಕ್ಕಳಿಗೆ ಕಳಿಸ್ಬಿಟ್ರು ಈ ಬುಕ್ಕಪ್ಪ ಓದೋದೆಲ್ಲ ರುಸ್ಮುಂದ್ಗಳು ಕಳಿಸ್ಬಿಟ್ರು ಚೆನ್ನಾಗಿದ್ರು ಈಗಿನ ಕಲ್ಲರ್ ಇದ್ದಾವಲ್ಲ ಗಿರಿರಾಜ ಕೊಡುಗಳು ಹಂಗಲ್ಲ ಚೆನ್ನಾಗಿ ನಾಟಿ ಮಾಡ್ತೇ ಸೊಪ್ಪು ಸದ್ಯ ತಿನ್ಕೊಂಡು ಕಾಡಿನಾಗ ಒಳ್ಳೆ ಗಾಳಿ ನೀರು ಏನಂಗೆ ಸೂರ್ಯ ಚಂದ್ರ ನಂಗೆ ಲಕ 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 ಅಂತ ಆಗ ಅಂತ ಟೈಮ್ನಾಗೆ ಈಗ ಇತ್ತ ಎತ್ತ ಅಯೋಧ್ಯನಾಗೆ ಈ ರಾಮಚಂದ್ರ ಅಂಬವನು ಸಾಲೆ ಫೇಮಸ್ ರಾಜ ಆಗುತ್ತಿದ್ದ ಎಷ್ಟು ಫೇಮಸ್ ಆಗಿದ್ದ ಅಂತಂದ್ರೆ ಯಾರು ಅವನ ವಿರುದ್ಧ ನಿಂತ್ಕೊಳ್ಳೋರನ್ನೇ ಇರಲಿಲ್ಲ ಯಾಸಕ್ಕಲ್ಲಿ ನೋಡೇ ಬಿಡೋಣ ಯಾರು ಇದ್ದಾರ ಅಂತ ಅಂದ್ಬಿಟ್ಟು ಎರಡು ಬಿಳೆ ಕುದುರೆ ಮೇಲೆ ಒಂದ್ ನೋಟಿಸ್ ಹಾಕ್ಬಿಟ್ಟು ಕಳಿಸ್ಬಿಟ್ಟ ಯಾರಿಗೆ ಕುದುರೆ ಕಟ್ಟಾಗ್ತಾರೋ ಅವರು ನನ್ನ ಮೇಲೆ ಯುದ್ಧ ಮಾಡ್ಬೇಕು ಸೋತ್ರ ಅವ್ರದೆಲ್ಲ ನಂಬಿಕೆ ಅಂತ ಆಗ ಹಂಗೆ ಬಂದ್ವು 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 ಕುದುರೆಗಳು ಎಲ್ಲಿಗೆ ಬಂದ್ವು ಅಂತೀರಾ ಕೋಲಾರ್ತವ ಅವನಿ ಬೆಟ್ಟ ಇಲ್ವೇ ಆಗ ಅಲ್ಲಿಗೆ ಬಂದ್ಬಿಟ್ರು ಅಲ್ಲೇ ಸೀತೆ ಎರಕೆ ಆಗಿದೆ ಇವು ಎರಡು ಹುಡುಗರು ಅಲ್ಲಿದ್ವಲ್ಲ ನೋಡ ಕುದುರೆ ಅಂತ ನೋಡಿದ್ವು ಮೇಲ್ಗಡೆ ನೋಟಿಸ್ ನೋಡಿದ್ವು ಓದ್ಕೊಂಡ್ವು ಆಮೇಲೆ ತಕೊಂಬಂದು ಊಟಕ್ಕೆ ಹಾಕಿ ಕಟ್ಟಿಬಿಟ್ರು ಆ ಊಟ ಏನೋ ಅಲ್ಲೇ ಇದೆ ಆಗ್ನಿ ತರ ಆಶ್ರಮದಲ್ಲಿ ಎರಕೆ ಆಗಿತ್ತಲ್ಲ ನೀವು ಒಂದಪ್ಪ ನೋಡ್ಕೊಂಬಂದ್ರೆ ಚಂದಗದ್ದೆ ಜಾಗ ಸೀತೆ ಬೆಟ್ಟ ಅಂತ ಐತೆ ಅಲ್ಲೇ ವಾಸ ಮಾಡಿದ್ವಿ ಇಲ್ಲಿ ಕೊಟ್ಟಾಗ್ತಿದ್ದಂಗೆ ಭಟ್ರು ಹಿಂದ್ಗಡೆ ನೋಡ್ಕೊಂಬಿಟ್ರು ಲೇ ಹುಡುಗ ಯಾರಿಗಿದ್ರು ಸಕಲ ಶ್ರೀರಾಮಚಂದ್ರ ತಗೊಂಡ್ರಲ್ಲೇ ಕುದುರೆ ಬಿಟ್ಬಿಟ್ರ ಅಂತಂದ್ರೆ ಹೋಗ ಅದ್ರ ಮೇಲೆ ಇರೋ ನೋಟಿಸ್ ನೋಡೇ ಕಣ ಕಟಾಕಿರೋದು ಬೇಕು ಅಂದ್ರೆ ನೀವು ರಾಜನ್ ಕೇಳಿದ್ರು ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಅವ್ರು ಹೋಗ ಹಂಗೆ ಹೇಳಿದ್ರು ರಾಮಕ್ಕೆ ಸ್ಥಾನಕ್ಕೆ ಕೋಪ ಬಂದ್ಬಿಡ್ತು ಏನು
ಅಂಡ್ ಕಿರುಬಂಡ ಗಾತ್ರದಲ್ಲಿ ಇರುವಂತ ಹುಡ್ರು ನನ್ನ ಮೇಲೆ ಸವಾಲ್ ಆಗ್ತಾವ್ರ, ಅವನ ಕಿರುಬಂಡ ಅನ್ನೋ ಕೀಲನ್ನು ಮುರ್ತಾಕ್ಬಿಡ್ತೀನಿ ಅಂತ ದಬ 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 ಅಂತ ಬಂದ ಸಣ್ಣ ಹುಡುಗರು ಇವ್ರಿಗಾಗಲೇ ಕೂದಿ ಬೆಳಗಾಗಿದ್ವು, ಸೋತ ಸುಣ್ಣವಾಗಿದ್ರು. ತಿರ್ಗ ಮೀಸೆ ಮಣ್ಣಾಗ್ಬಿಡ್ತು, ಹಿಂಗೆ ಕೂತಿದ್ದ. ಆ ಬಟ್ಟೆ ಹಿಂದ್ಗಡೆಯಿಂದ ಹೊಡ್ಕೊಂಬಂದ್ರ, ಸಮ ಸಮಯ ನೀವು ಏನು ಬೇಜಾರು ಮಾಡ್ಕೊಂಡ್ಬಿಡ್ರಿ, ಅವು ಯಾವೂ ಅಲ್ಲ, ನಿಮ್ ಕೊಟ್ಟಿರೋ ಮಕ್ಕಳೇನೇನೆ ಅಂತ ಅಂದ್ರು. ಹಿಂಗ್ ಕೂತಿದ್ದನು ತಡಕಂತ, ಆಹಾ ಯಾರ ಮಕ್ಕಳು ಅಂತ ಅನ್ಕೊಂಡಿದ್ದೀರಾ, ಸಾಕ್ಷಾತ್ ಶ್ರೀರಾಮಚಂದ್ರನ ಮಕ್ಕಳು. ಒಂದಿನ ಒಂದ್ ಇಡೀ ಅನ್ನ ಉಣಿಸ್ಲಿಲ್ಲ, ಬೇಯಿಸಿ ರಮಿಸ್ಲಿಲ್ಲ, ಎತ್ಕೊಂಡು ಆಡಿಸ್ಲಿಲ್ಲ, ಅವೆಲ್ಲ ಬಿಟ್ಟಾಕ್ರಿ. ಈ ಗಳಿಗೆವರೆಗೂ ಎಂಟ್ರ ಮಕ್ಕಳಿಗೆ ಎಲ್ಲವೇ ಅನ್ನೋ ಅಡ್ರೆಸ್ ಗೊತ್ತಿರ್ಲಿಲ್ಲ ಅವ್ರಿಗೆ. ಈಗ ಸಾಕ್ಷಾತ್ ಶ್ರೀರಾಮಚಂದ್ರನ ಮಕ್ಕಳು. ಸೀತೆ ಮರೆಯನ್ನಾಗಿ ನಿಂತ್ಕೊಂಡು ನೋಡ್ತಿದ್ರು, ರಾಮನ್ ತಲೆ ಮಾತ್ರ ಅನ್ನ ಇತ್ತು, ಮನಸ್ಸು ಮಾಡಲೇ ಇಲ್ಲ. ಋಷಿಗಳು ಬಂದ್ರು, ಮಕ್ಕಳಿಗೂ ದೊಡ್ಡವಾಗಿದ್ರಲ್ಲ, ಪಾಯಸ ಪರಮಾನ ಎಲ್ಲ ಮಾಡಿ ಉಣ್ಣಕ್ಕೆ ಹಾಕಿ ರಾಜನ ಮಕ್ಕಳು ರಾಜರಾಗ್ಬೇಕು ಕರ್ಕೊಂಡು ಹೋಗಪ್ಪ ಅಂದ್ರು. ಗಂಟ ನಿಂತಿರ್ಬೇಕಾದ್ರೆ ರಾಮ ಹೋಗಿಕೊಂಡು ಬಂದ, ಸೀತೆ ನಿಂತಿರ್ಲಿ. ಸೀತೆ ನಡಿಯ ನಿನ್ ತಾವಿಗೆ ಇನ್ನಾದ್ರೂ ಒಟ್ಟಿಗಿರಲ್ಲ ಅಂತ ಸೀತೆ ಕೇಳ್ತಿ. ಯಾವ್ದಪ್ಪ ರಾಮ ನನ್ ತಾವು, ಇದ ನೋಡು ಈ ಭೂಮಿ ಮೇಲೆ ನಿಂತಿದ್ದೀನಿ ನೋಡು, ಈ ಭೂಮಿ ತಾಯಿ ನನ್ ತಾವು, ನನ್ಗೆ ನಿನ್ನೆ ಬೇಸರ ಇಲ್ಲದರೆ ಒರಿಯ ವಯಸ್ಸಿನಾಗೇನೆ ನನ್ನ ಅಗತ್ಯ ನಿಂತಿರ್ಲಿಲ್ಲ, ನಾನಿಲ್ಲ ಅಂತಂದ್ರೆ ನನ್ನ ನಿಗ್ರಹ ಮಾಡ್ಕೊಂಡಿದ್ದಮ್ಮ ನೀನು, ನನ್ನ ನಿಗ್ರಹನೇ ಸಾಕು, ನೀನು ತಿಂದ ಅನ್ನ ಕುಡಿದ ನೀರು ಮೈಗತ್ತಿ ಆರೋಗ್ಯವಾಗಿ ಚೆನ್ನಾಗಿರು, ಮಕ್ಕಳು ದೊಡ್ಡವಾದ್ರು ನನ್ನ ಅಗತ್ಯ ಅವಕ್ಕಿಲ್ಲ, ರಾಜನ ಮಕ್ಕಳು ರಾಜರಾಗ್ಬೇಕಲ್ಲ, ಒಬ್ಬ ತಲೆ ಮೇಲೆ ಇಟ್ಕೊಂಡಿದ್ಯಲ್ಲ ಕಿರೀಟ ಅದು ನಿನ್ಗೆ ತಲೆಬೇನೆ, ಆ ದಿನ ನೀನ್ ಕುತ್ಕೊಂಡಿರೋ ಅಂತ ಸಿಂಹಾಸನ ನಿನ್ ದಿಕ್ಕಕ್ಕೆ ಮುಳ್ಳು ಚುಚ್ಚಿದಾಗ ನಿನ್ಕೊಂಡು ಇದೇ ಭೂಮಿ ತಾಯಿನೇ ಆದ ಒಬ್ಬದೊಳಗೆ ಬಂದು ವಾಪಸ್ಸು ಪಾತ್ರೆ ಪಡೆದನ್ನೆಲ್ಲ ತೊಳೆದು ಎಲ್ಲ ದಬ್ಬಾಕಿ ಅವ್ರ ಮಾಮೂಲಿ ಜಾಗಕ್ಕೆ ಹೋದ, ಅಲ್ಲೊಂದು ಮಳೆ ಇತ್ತು, ಮಳೆ ನೀರು ತುಂಬ ಗಲೀತಿತ್ತು. ಅಲ್ಲಿ ಹೋಗಿ ಮಳೆ ನೀರ ಕಾಲೆಲ್ಲ ಹಾಸ್ಕೊಂಡು ಕುತ್ಕೊಂಡ್ಬಿಟ್ಟು ಸಿಂತೆ ನೋಡ್ತಾರೆ ಚಂದ್ರ ಆಗಿ ಆಗ್ಲೇ ಸೂರ್ಯ ಮುಳುಗ್ತಾ ಅಂತ ಆಕಾಶ ಎಲ್ಲ ಕೆಂಪಾಗಿ ಆ ಮುಳುಗ ಸೂರ್ಯನವೇ ಎಷ್ಟಂದ ಕಾಣಿಸ್ತಾನೆ ನನ್ನ ಕಣ್ಣು, ಅಕ್ಕಿ ಪಕ್ಷಿಗಳೆಲ್ಲ ನೋಡುವೆ ಗೂಡ್ನಾಗೆ ಕೀ ಕೀ ಅಂತ ಸೇರ್ಕೊಂಡು ಅಂತ ಇದೆ, ಒಳೆ ನೀರು ತಂಪಾಗಿ ಘಮ ಘಮ ಅಂತ ಇತ್ತು. ಆ ಹೂವಿನ ಗಮಲು ಆ ಒಳೆ ನೀರಿನ ತಂಪು ಆ ಗಾಳಿಗೂ ಹಗರಾಗಿರೋ ಆನಂದಿದಾಗೆ ಸೀತೆ ತೇಕೋಡಿ ಆಗ ಹಂಗೆ ಆ ಸೀತೆ ಆ ಆನಂದದಾಗೆ ತೇಕೋಡಿರೋವಂತ ಈಗ ಹಿಂಗೆ ಈಗ ನಾನು ನಿಮಗೆ ಕತೆ ಹೇಳ್ತಾ ಇದ್ದೀನಿ ನೀವು ಕೇಳಿಸ್ಕೊಂತಾ ಇದ್ದೀನಿ. ಹಿಂಗೆ ಎಲ್ಲೆಲ್ಲಿ ಸಿಹಿ ನೀರು ಬಾಳುಗಳು ಇರ್ತವೋ ಅಲ್ಲೆಲ್ಲ ರಾಮನು ಬಾಣ ಬಿಟ್ಟೇ ಇರ್ತಾನೆ, ಎಲ್ಲೆಲ್ಲಿ
ಬಂಡೆಗಳು ಇರ್ತವೋ ಅಲ್ಲೆಲ್ಲ ಬೀರ್ನು ಪಾದ ಊದೇ ಇರ್ತಾನೆ. ಈಗ ಇಂಥ ಸೀನೀರ್ ಬಾವುಗಳು, ಇಂಥ ಬಂಡೆಗಳು, ಅರಿಯ ನೀರು, ಈ ಸದಾಡು, ಉರಿಯ ಬೆಂಕಿ ಎಲ್ಲವನ್ನೂ ಒತ್ಕೊಂಡು ಈ ಭೂಮಿ ತಾಯಿ ಎಂಬುವಳು ಒಂದೇ ಸಮತಿರ್ತ. ಆಗ ಆ ಭೂಮಿ ತಾಯಿ ಒಂದು ಅಂಶನೆ ಈ ಸೀತೆ. ಆ ಸೀತೆ ಕಥನೆ ನಿಮ್ಗೆ ಕೇಳಿದ್ದು ಇದು ಬಡಗುರ ರಾಮಾಯಣ. ಎಲ್ಲರೂ ಬಂದಿದ್ದೀರಿ, ಈ ಪ್ರಸಾದನ ತಿನ್ಕೊಂಡು ಹೋಗಿ ಪಾಪ. ಎಲ್ಲಕ್ಕೂ ಎಲ್ಲ ಬಡವರ ಮನೆ ಇರೋದು ಪ್ರಸಾದ ತಿನ್ಕೊಂಡು ಹೋಗ್ರಿ. ನಾನು ದನಕರ ಎಲ್ಲ ಬಿಟ್ಬಿಟ್ಟು ಸೆಟ್ಲ್ ಗಾಡಿ ಇಟ್ಕೊಂಡಿದ್ದೆ, ಟೈಮ್ ಆಗ್ತದೆ, ಹೋಗ್ಬಿಡ್ತೀನಿ. ನಮಸ್ಕಾರ. I switched the language now. So, I won't recap the story. It's the story of Ramayana which you all know. But what really was interesting in the entire narration was how she put it across. You know, certain things, the moments where you had the laughter, it was also a study, but certain things that were happening, you know, especially in Jessica. Okay, you know, I have made a few points here, like those moments when you really enjoy the performance. So first point that really, and this is my perspective, it's, you know, you may actually add more, people who understood it in Kannada. Okay, my first point was when Janaka decides to give Sita to Rama, she says something very interesting. She says, you know, instead of giving Sita to somebody who would be with her in her troubles, in her, you know, happiness, he gives her, Janaka Maharaja, his own doctor, to a Rama who is only capable of breaking bones, you know, and this is his only strength. And of all people in the world, he chooses this man who is capable of breaking Shiva Dhanus, but she is not somebody who is capable of going together with Sita. Okay, the second thing was, and the other thing, okay, when you know, the references were made to the local places, especially Namchinmay in Devarayanadurga near Tumkur, and there was also another reference to Kolar place. So it's almost like, you know, localizing Ramayana in a very interesting way. And then when Sita was really tired and she wanted to quench her thirst, he goes and he kind of, you know, there's this bow, he only does an archer's job, and then she comments, the performer comments here. So Rama, the only thing Rama knew well was archery, because it was the only thing that he knew, you know, it's not that he knew how to please Sita. Okay, and then Sita's education through all these stories, it's also before they, you know, start to the forest for Malvas for 14 years. So she says one more thing, you know, of these two husbands who were going, so why couldn't Lakshmana have taken his wife along so that he could have been a companion to Sita as well? And he was such a fool that only these two people went, and this was the only woman who was walking along with these two men. And she didn't have a companion for all those 14 years, and so she also sacrificed a lot. Okay, she was in her prime youth, and she would often look at Rama with desire, but Rama never reciprocated it because he had vowed for Rama, you know, it's like he had vowed Brahmacharya, you know, it's like celibacy. So then Sita's education through her 14 years of Vanvas, how she understood love, how she understood nature, and how, you know, even in her loneliness, it was not something that she had that keen sense of understanding that was, you know, for the world that was around her. And then when in Shrupanaka's scene, where Rama instructs Lakshmana to cut off her breasts and nose, and, you know, instead of reciprocating her desire, he does the same thing that he does with Sita in a different way, okay? It kind of turns in a very cruel way. And she also mentions one more thing, you know, when Ravana comes, look at all these men in the world. So for all the wrongs that Rama and Lakshmana committed, of all people, he kidnaps Sita, okay? And then
Sita also mentions, you know, in her words, this relationship between a man and a woman comes very clearly when Ravana asks Sita to be his wife and to be his, you know, queen. Then he says, like, if you don't even understand what is the relationship between a man and a woman, it is a union of, you know, body, soul, heart, everything. It's not you kidnap somebody because somebody wronged you, and that's not how things work and how they do. I can't translate certain things that she says, you know, like it only becomes meaningful when it's said that way. And then he says, so Ravana is in half mind, written Sita to Rama and Lakshmana, and then there is a very nice jive at men's mustache, okay? So in Kannada there is a saying, so, you know, that's the man's pride, you know, which doesn't really want to accept defeat, accept failure in life. And because Ravana is too proud to return Sita, so and then she says something very interesting there. Why are men so obsessed with their mustaches? It's as if they have water and, you know, put manure to grow their mustaches, and that grows on its own, and why are you kind of worrying about something as stupid as that? Okay, and then when Rama and Ravana decide to quarrel over this thing, quarrel over Sita and lead a war, and she says something again very philosophical there. Two learned men, people who were well versed in Vedas and all, couldn't they have sorted it out through debate, and why did they go to the extent of sacrificing all those people? And again, there is a you know, lack of concern for women. What happens to them when you kill men who you know, are also loved ones of somebody, some family? Okay, then there is Sita's Agni Pariksha of purity and pollution. And then, you know, she gives a very interesting twist to the sacrifice that the Agni Pariksha episode that Sita undergoes. She says, if Sita could actually sacrifice all her instinct desires, and if she could sacrifice her desire for Rama and be with him, and she has already burnt in herself, so it's almost like, what can real fire do to what she's already, I mean, this is a burnt figure, well, how can you burn more? So that's why, you know, you have that pose where she stands, you know, and challenges fire, you know, can you really burn me? That's the question that she puts forward. It's almost like it's a sacrifice of her youth, her crying youth, her desires, and for things that she's not part of. And then there's a ridicule. Then Rama comes back to Ayodhya, and then all this Vanvasa has done him not very good, and he's this really fragile figure. And it's also another thing of what a man and a Raja should look like, a king should look like, okay? So he's this man who goes around with bells around his waist, so that people know that this is Ram who's coming, because the Rajas used to be whenever... Bharata. Gatte kattudu, janane gatte kattudu. Okay, so people actually put bells around his waist so that whenever he arrives, they actually know that this is the king coming. And then when the treasury doesn't have the money, what do you do with that kind of a situation? And then Sita suggests a very interesting plan. She says, like, now, again, it is Sita's wisdom that comes into picture here, and it's the desperate Ram on one side who is almost depressed because he doesn't know what to do with his, how to run a kingdom that doesn't have money. So she says, like, give 2 pumpkin seeds to all households, and if they are able to grow pumpkins and get it back to you, then it's fine. Otherwise, they have to give something of that pumpkin size, because they have kind of rooted the kingdom in his absence. So this is what they should do. So what? Then 2 days, after 3 or 4 months, nobody comes back with pumpkins. Instead, they come back with gold, whatever, the wealth that really fills the treasury. Then Rama goes and asks Sita, what did you do? And he said, like, I roasted pumpkin seeds and I gave it to them. You were a fool to think that, you know, I have, you didn't even understand which were the seeds that were sprouted and which were the ones which didn't. So, and then when Rama asked this question again because of somebody's gossip, whether she's pure or not, she says this, you know, it's like, what was this
conscience, you know, it's like if he had just asked his conscience, he would have known whether Sita was pure or not. Again, Rama's claim to his children, and then the way he kind of claims them, that there's also that manly pride that is there. And then he calls Sita with that arrogance, and he says, she says, like, my real home is earth and it's not any kingdom. So that's where she ends, and she says that this is the Ramayana of the poor, it's not the Ramayana of the rich. So that's why I ನನ್ನ ನೀವು ಹೇಳ್ಕೊಂಡ್ರೆ ಯಾರು ಪ್ರಶ್ನೆ ಮಾಡಿಲ್ಲ ಇದನ್ನ ನನ್ಗೆ ಈ ತರದ ಆಡಿಯನ್ಸ್ಗೆ ಪರ್ಫಾರ್ಮ್ ಮಾಡಿರೋದು ಕಡಿಮೆನೆ ಅಕಾಡೆಮಿಕ್ ವಲಯದಲ್ಲಿ. ಇದನ್ನ ಒಂದು 4-5 ವರ್ಷದಿಂದ ಈ ಥರದ ಸೆಮಿನಾರ್ಗಳಲ್ಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ, ಮತ್ತು ಇದನ್ನು ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದೀನಿ, ಜನರ ಹತ್ರ ಮಾಡಿದ್ದೀನಿ, ಹಳ್ಳಿಗಳಲ್ಲಿ ಮಾಡಿದ್ದೀನಿ, ಶಾಲೆಯಲ್ಲಿ ಮಾಡಿದ್ದೀನಿ, ಕಾಲೇಜ್ಗಳಲ್ಲಿ ಮಾಡಿದ್ದೀನಿ. ಎಲ್ಲರೂ ತುಂಬ ಆಪ್ತವಾಗಿ ರಿಲೇಟ್ ಮಾಡ್ತಾರೆ ಇಶ್ಯೂಗೆ, ಯಾರೂ ಇಲ್ಲಿವರೆಗೂ ಪ್ರಶ್ನೆ ಮಾಡಿಲ್ಲ. ಹೆಣ್ಮಕ್ಳಂತೂ ತುಂಬ ಹತ್ತಿರದಿಂದ ರಿಲೇಟ್ ಮಾಡ್ಕೋತಾರೆ, ವಿಶೇಷವಾಗಿ ಸೀತೆಗೆ. ಆಮೇಲೆ ಕೆಲವು ಪ್ರಶ್ನೆಗಳನ್ನ ಗಂಡಸರು ಶೌರ್ಯದ ಬಗ್ಗೆ ಮಾತಾಡೋವಾಗ ಕೇಳೋದನ್ನ ಗಂಡ್ಮಕ್ಳು ಯಾರೂ ಪ್ರಶ್ನೆ ಮಾಡಿಲ್ಲ ಇಲ್ಲಿವರೆಗೂ. ಎಲ್ಲ ತಲೆ ಅಳ್ಳಾಡಿಸ್ತಾರೆ ಸರಿನಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ಅನ್ಯಾಯ ಅವ್ನು ಮಾಡಿದ್ದು, ಸರಿ ಸರಿ ನೀವು ಹೇಳ್ತಿರೋದು ಅಂತ. ತುಂಬ ತುಂಬ ಒಳ್ಳೆ ರೆಸ್ಪಾನ್ಸ್ ಇದಕ್ಕೆ ಮೆನ್ ಆಲ್ಸೋ, ಬಿಕಾಸ್ ದೇ ಶುಡ್ ನಾಟ್ ಗೆಟ್ ಇನ್ಸಲ್ಟೆಡ್. ಐ ಮೈ ಓಲ್ ಇಂಟೆನ್ಷನ್ ಇಸ್ ನಾಟ್ ದ್ಯಾಟ್. ಸೊ ಈವನ್ ಮೆನ್ ಹ್ಯಾವ್ ಆಲ್ಸೋ ರಿಸೀವ್ಡ್ ವೆರಿ ವೆಲ್. They have nodded their heads because it's difficult to get people to make it a full-fledged play, no? That's why I developed into one-woman performance. But it should be like not one person performing on their own and audience are separate. That is why I sit with the people, you know, like in a semicircle, most of the time sitting down. So they have responded very well. Actually, I have to tell my journey, how this got developed. There is Murthy here, both of us used to do in the beginning. What was happening in the name of Rama was very much disturbing for me. We wrote articles, we brought press special issues, but something inside me was very unhappy. And I was really searching for an answer, what was happening in the country in the name of Rama. This is not the Rama of India. This is not the Rama of people. This is not the Ramayana of the people. That search developed into this. I have to salute all the wisdom of my mother, my grandmother, and my women in my mother's place. The way they relate to the God, the way they address the God, the way they make him a friend and a philosopher and a guide and a friend who can be scolded when they want, who can be loved when they want. So it is a very close relationship. And wherever you go, you always get a place in ki, this is where Sita took bath. One, I think I forgot this. They say, you know, that in Devrayan Durga, that water is, you know, one stream of water is like bit yellowish, another is, you know, bit, you know, reddish. So people say, you know, here only Sita took bath, you know, because she was wearing that haldi and kumkum, no? It got mixed with the water, that is why this water is like this, this water is like this. They relate as though, yeah, Bhima was here, they were cooking food here, and they took vegetable from us only. So it is that kind of Ramayana, and especially in Karnataka, even, you know, we in our Manasa, I was part of the Manasa, it was a monthly magazine which ran for 25 years. So people, the way they relate, you know, the way they scold Rama and the way, you know, they associate themselves with the sorrow of Sita, all these things, you know, I started rethinking, you know, ki I am not going to reject Ramayana. But this is a different story. In fact, you know, when first time when I made, Murthy comes with the photo of a Ram, which is a very heroic photo. He comes and shows it to this woman and says, you know, yes, see whose this photo is. I said, I can't make out, I think he seems to be a film star. He said, okay, oh, you don't have the knowledge of Ramayana, you don't even know, you can't even make out to Ramayana. Then she says, I don't know this Rama. The Rama which I have seen is in the heart of Hanuman, one side with Lakshman, another side with Sita. This Rama, I don't know.
So this is the answer. I don't want to reject anything. I don't want to ban anything. But this was, you know, very human. So I started weaving the stories, you know, which all these people used to tell. Even that seed thing also. Somebody in South Kendra, they said, you know, Sita fried that pumpkin seeds and gave. And I twisted, you know, ki Rama was such a fool. He can't even plan an idea. And Sita is intelligent. She is intelligent because she's very close to the nature. She knows the very pro. That is what Buddha says. All is Dhamma is, you know, ki it is the cycle of nature. If you are tuned with the nature, you know, if you are with the nature, you will understand the process. And one more thing I wanted to stress until I'm working with Safai Karmacharis. See, shit becomes, you know, ki all thi. And the people who clean the shit also becomes chi thu. And the food you eat is, you know, ki, is even offered to the God. You know, then it is very pure. When it is inside the stomach, it is pure. When it comes out as a shit, then you know, it changes. There is nothing called pure and impure, and the whole bloody caste system is based on purity and impurity, and it does not respect the wisdom and knowledge and the skill which is got from the labor. It is only the thinking inside, just thinking and speculation. This is the knowledge what Sita got and what Hanuman had, what other women have, is because of the wisdom they got, because they're close with the nature. So this, you know, this knowledge, because many a times we go with, even I was also brought up in a city with all this English education, etc., etc. We think, you know, we just go there, you know, as reformers. We have to reform someone. We have to realize, we have to be humble enough to speak their language, to be with them, to understand their wisdom, and be humble because of you. I am getting a degree, I am getting a doctorate, I am getting a space in a, you know, this academic world is the ultimate of the power. So I have to be humble enough, I have to relearn myself what I've got in the name of civilization. So this, you know, I started writing this. As a creative writer, I had some disturbance, you know, okay, what I'm writing is not, it was not giving full satisfaction. When I started writing this satirical character called Santimi, Sanna means Chinna, Chinna Timmi. Timmi is, here, you know, Madhikas are, most of them are Vaishnavas. They are very strongly influenced by Shaivist also and Vaishnavites also. And my father comes from a cobbler family and my mother comes from a, you know, this Dasaya family, who in the Shravana they go and beg for 5 days and they do this puja. So all these things, you know, he gave, it is, I should not say it's a satirical character, it is built on the real characters, you know, their wisdom, their skill, their, I mean, how witty they are and how intelligently, you know, for me, even as an activist also, now, you know, okay, my activism became very creative. After I got into the Safai Karmacharis movement and getting into, you know, going in search of, I have gone around Karnataka twice, you know, one in the name of shit. I was part of the High Court committee to, you know, study the conditions of manual scavengers. Another was food. Food is my interest. Though my cycle has completed, food and shit, and again food, it's a complete cycle. So it gave me a new dimension, new meaning to my, you know, my theater, my activism also, and my creative writing also. Then I felt, yes, otherwise I used to feel this is a lonely creation, and I'm writing and I get fame, I get name, and with all the tag, you know, English speaking Dalit woman, it is marketable object. So I was feeling guilty also. So then all these things gave me confidence in myself to relocate myself. So that was a journey, that's how it developed. Then all my LGBT friends, they asked me to write a love Purana. There is one more Purana on love. And there is one more Purana on this border and nuclear bomb.
And one more Purana on beauty pageant, how Santhami looks at this beauty pageant. And one more Purana on 33% reservation. So people say, you know, all this, you know, they are illiterate, they are village women, ignorant, never gone to the school. I started feeling, you know, my certificate, I just have to bow down and keep those certificates on their feet. So I don't have a common sense only. Later on I understood. So then I started, this is my search, and I'm happy. Where I have to land, I have landed, you know. With my people, working with them, I feel this Antime gave me as a creative piece, you know, this. I like it and I don't feel it is mine. That is why it is beautiful. I don't feel no copyright left. It is left to anyone. In any dialect, you can take this story and you can weave, you know, according to the local history there in your part. Nothing. So I don't feel it is me. I sat and wrote. So this gives me a lot of satisfaction. It's a journey in its own self. Santhami. ಪ್ರೀತಿಯಿಂದ ಕರೆದಂಥ ಸುಮಿತ್ರನ್ಗೆ ಕೃಪನ್ಗೆ ಇಲ್ಲಿರೋಂಥ ಎಲ್ಲ ನನ್ನ ಕ್ರೇಜಿ ಫ್ರೆಂಡ್ಸಿಂದಾಗಿ ನಾನು ಇಲ್ಲಿ ಬಂದೆ. ಇಲ್ಲಾಂದರೆ ನಾನು ಇಲ್ಲೇ ಹುಟ್ಟಿ ಬೆಳೆದವಳು ಬೆಂಗಳೂರಿನಲ್ಲಿ, ಇಲ್ಲಿವರೆಗೂ ನಿಯಾಸ್ ಒಳಗಡೆ ಬಂದೇ ಇಲ್ಲ ನಾನು. ಸ್ವಲ್ಪ ಗಾಬರಿ ಹುಟ್ಟಿಸುತ್ತೆ. ಇವ್ರಿಗೆ ಡೇಟ್ ಕೂಡ ಕೊಡೋದ್ರಲ್ಲಿ ಸ್ವಲ್ಪ ಸತಾಯಿಸಿದೆ, ಅದಕ್ಕೆ ಕ್ಷಮೆ ಇರಲಿ. ಇಲ್ಲಿ ನೀವು ಕರೆದಿದ್ದು ತುಂಬ ಪ್ರೀತಿಯಿಂದ ಕರೆದು ನನ್ನ ರಿಸೀವ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಎಲ್ಲರಿಗೂ ಆರ್ಗನೈಸ್ ಮಾಡಿರೋರು, ಕೇಳಿಸ್ಕೊಂಡು ಎಲ್ಲರಿಗೂ ತಲೆಬಾಗಿ ಶರಣು.